ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿಯವರನ್ನ 6 ವರ್ಷ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಖಂಡನೀಯ. ರಾಜ್ಯ ಬಿಜೆಪಿ ಘಟನಾ ಉಚ್ಚಾಟನೆಯನ್ನ ಮರು ಪರಿಶೀಲನೆ ಮಾಡಿ ಪಕ್ಷದ ಸಂಘಟನೆಗೆ ಅವಕಾಶ ಕಲ್ಪಿಸುವಂತೆ ಶಿರಾ ಘಟಕದ ಜಗದೀಶ್ ಚೌಧರಿ ಅಭಿಮಾನಿ ಬಳಗ ಆಗ್ರಹಿಸಿದೆ. ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಬ್ರಹ್ಮಚಂದ್ರ ಶ್ರೀಧರ್, ಕೆಂಪನಹಳ್ಳಿ ಚಿಕ್ಕಣ್ಣ, ಹಾರ್ಮೋನಿಯಂ ಮಾಸ್ಟರ್ ಬಾಲಕೃಷ್ಣ, ಮಾಗೋಡು ಪಾಂಡುರಂಗಪ್ಪ, ದೇವರಹಳ್ಳಿ ಡಿಕೆ ನಾಗರಾಜು, ಚಿಕ್ಕನಹಳ್ಳಿ ವಿನಯ್ ಕುಮಾರ್, ಮಂಜುಕುಮಾರ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ 8-10 ದಿನಗಳ ಹಿಂದೆ ಕ್ಷೇತ್ರದ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ನೆಲಮಂಗಲ ಕ್ಷೇತ್ರದಲ್ಲಿ ಒಂದು ಬೃಹತ್ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿರ್ತಾರೆ. ಆ ಸಮಾರಂಭದಲ್ಲಿ ಎಲ್ಲ ಸುಮಾರು 15,000-18,000 ಜನ ಕಾರ್ಯಕರ್ತರುಗಳು, ಎರಡೂ ಪಕ್ಷದ, BJP ಪಕ್ಷದ ಮತ್ತು JDS ಪಕ್ಷದ, ಎರಡೂ ಪಕ್ಷದ ಕಾರ್ಯಕರ್ತರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಾರೆ. ಜೊತೆಗೆ ಅದೊಂದು ಅಭಿನಂದನಾ ಸಮಾರಂಭ, ಜೊತೆಗೆ ಅದೊಂದು ವಿಜಯೋತ್ಸವ. ಆ ಗೆಲುವನ್ನು ಪಡೆದ ಆ ಕ್ಷೇತ್ರದ ಜನತೆ ವಿಜಯೋತ್ಸವವನ್ನು ಆಚರಿಸಿರ್ತಾರೆ. JDS ಪಕ್ಷದ ಅಧ್ಯಕ್ಷರು ಮತ್ತು BJP ಪಕ್ಷದ ಅಧ್ಯಕ್ಷರುಗಳು, ಮುಖಂಡರುಗಳು, ನಾಯಕರುಗಳು, ಜಿಲ್ಲಾಧ್ಯಕ್ಷರುಗಳು, ಎರಡು ಪಕ್ಷದ ಜಿಲ್ಲಾಧ್ಯಕ್ಷರುಗಳು, ಎಲ್ಲ ಕಾರ್ಯಕರ್ತರು, ಮುಖಂಡರು, ನಾಯಕರುಗಳು ಒಳಗೊಂಡಂತೆ ಎಲ್ಲರೂ ಸೇರಿಕೊಂಡು ಒಂದೊಳ್ಳೆ ಬೃಹತ್ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಅತಿ ನಾಜೂಕಾಗಿ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾದಂತಹ BJP ನೆಲಮಂಗಲ ತಾಲೂಕು ಅಧ್ಯಕ್ಷ ಆದಂತಹ ಶ್ರೀಯುತ ಜಗದೀಶ್ ಚೌಧರಿ ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ, ಪಕ್ಷದ ಸಂಘಟನೆಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ, ಜನಸೇವೆಯಲ್ಲಿ ಯಾವತ್ತೂ ನಾ ಮುಂದು ಅಂತೇಳಿ ಯಾವುದನ್ನು ಅನ್ಯಥಾ ಯೋಚನೆ ಮಾಡದೆ, ಯಾವುದು ಕಷ್ಟ ಸುಖಗಳಿಗೆ ಆಗಲಿ, ಖರ್ಚು ವೆಚ್ಚಗಳಿಗಾಗಲಿ ಯಾವುದಕ್ಕೂ ಲೆಕ್ಕ ಹಾಕದೆ ಭಾಳ ಧೈರ್ಯದಿಂದ, ಹುಮ್ಮಸ್ಸಿನಿಂದ ಮುನ್ನುಗ್ಗಿ ಯಾವತ್ತೂ ಒಬ್ಬ ಬೂತ್ ಕಾರ್ಯಕರ್ತ, ಬೂತ್ ಅಧ್ಯಕ್ಷ ಆಗಿದ್ದರಿಂದ ಅಲ್ಲಿಂದ ಪಕ್ಷದ ಕೆಲಸ ಮಾಡ್ಕೊಂಬಂದಿರೋ ಅಂಥವ್ರವರು ಇವತ್ತು ಒಬ್ಬರು ತಾಲೂಕು ಅಧ್ಯಕ್ಷರಾಗಿ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ ಭಾಳ ತಳಮಟ್ಟದಿಂದ ಅವರು ಈ ರಾಜಕೀಯ ಜೀವನ, ಈ ಸಾಮಾಜಿಕ ಸೇವೆಗಳಲ್ಲಿ ಅವರು ತೊಡಸ್ಕೊಂಡಿರ್ತಾರೆ. ಈ ವಿಜಯೋತ್ಸವ, ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಅವರಿಗೆ ತೋಚಿದಂತಹ ಒಂದು ಸಣ್ಣ ಲೋಪ ಆಗಿದೆ, ಆ ಸಣ್ಣ ಲೋಪಕ್ಕೆ ಇವರೊಬ್ಬರನ್ನೇ ಜವಾಬ್ದಾರನಾಗಿ ಮಾಡಿ ಏಕಾಏಕಿ ನಮ್ಮ ಪಕ್ಷದ ರಾಜ್ಯ ನಾಯಕರಾಗಲಿ, ಪಕ್ಷದ ರಾಜ್ಯ ಸಂಘಟನೆಗಳಾಗಲಿ ಏಕಾಏಕಿ ಇವರು ಒಬ್ಬರನ್ನೇ ಗುರಿ ಮಾಡಿ ಕೊನೆ ಪಕ್ಷ ಒಂದು ನೋಟಿಸ್ ಆದರೂ ಕೊಡದೆ, ಅವ್ರಿಗೆ ಒಂದು ಕಾಲಾವಕಾಶ ಕೊಡದೆ, ಅವ್ರ ಹತ್ರ ಒಂದು ಉತ್ತರ ಕೇಳದೆ, ಒಂದು ಸ್ಪಷ್ಟನೆ ಕೇಳದೆ, ಯಾವುದೇ ಫಾರ್ಮಾಲಿಟೀಸ್ ಇಲ್ದಲೆ ಏಕಾಏಕಿ ಇವರೊಬ್ಬರ ಮೇಲೆ ಕ್ರಮ ಜರುಗಿಸಿರೋ ಅಂಥದ್ದು, ಅವ್ರನ್ನ 6 ವರ್ಷಗಳ ಉಚ್ಚಾಡಿಸಿರೋ ಅಂಥದ್ದು ಯಾವುದೇ ಕಾರಣಕ್ಕೂ, ಇದು ಒಬ್ಬ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿಯತಕ್ಕಂಥ ಯಾವ ಕಾರ್ಯಕರ್ತನಿಗೂ ಇದು ಶ್ರೇಯ ಆಗೋದಿಲ್ಲ, ಅವ್ರ ಮುಂದಿನ ಭವಿಷ್ಯ ಮಾರಕ ಆಗ್ತೈತೆ. ದಯಮಾಡಿ ನಾವಿಷ್ಟೇ ಕೇಳ್ಕೊಳೋದು, ಒಬ್ಬ ಒಳ್ಳೆ ಪಕ್ಷದ ಕಾರ್ಯಕರ್ತ, ಶಿಸ್ತಿನ ಸಿಪಾಯಿ, ತಾಲೂಕು ಅಧ್ಯಕ್ಷ ಅಂತ ಜವಾಬ್ದಾರಿ ಇರೋವಂಥವ್ರು, ಪಕ್ಷ ಸಂಘಟನೆಯಲ್ಲಿ ಸದಾ ನಿರತರಾಗಿರೋವಂಥವ್ರು, ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಭಾಳ ವಿಭಿನ್ನವಾಗಿ ತೊಡಸ್ಕೊಂಡಿರೋ ಅಂಥವ್ರು, ಪಕ್ಷದ ಸಂಘಟನೆಯಲ್ಲಿ ಅವ್ರದ್ದೇ ಆದಂಥ ಒಂದು ವಿಭಿನ್ನವಾದಂಥ ಶೈಲಿನಲ್ಲಿ ಪಕ್ಷ ಸಂಘಟನೆ ಮಾಡಿಕೊಂಡು ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳ, ನಾಯಕರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇವತ್ತು ಪಕ್ಷವನ್ನು ಭಾಳ ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರು ನಮ್ಮ ಶಿರದಲ್ಲೂ ಕೂಡ ನಮ್ಮ BJP ಪಕ್ಷದ ಕೆಲವೊಂದು ಸಂಘಟನೆಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದರು. ಮತ್ತು 2020 ಶಿರಾ ಉಪಚುನಾವಣೆಯಲ್ಲಿ ಪಕ್ಷದ ರಾಜ್ಯದ ನಾಯಕರು, ವರಿಷ್ಠರುಗಳು ಅವ್ರನ್ನ ಕರೆದು ಶಿರಾ ಬೈ ಎಲೆಕ್ಷನ್ನಲ್ಲಿ ಅವ್ರನ್ನೂ ಕೂಡ ತೊಡಗಿಸ್ಕೊಂಡಿದ್ದ ಕಣ ಅಂತ ಜಗದೀಶ್ ಚೌಧರಿ ಅಭಿಮಾನಿ ಬಳಗದವ್ರು, ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಈಗ ಏನು ನಮ್ಮ ಶ್ರೀಧರ್ ಅವರು ಹೇಳಿದಂತೆ, ಜಗದೀಶ್ ಚೌಧರಿ ಅವರು ತುಂಬ ಪ್ರಾಮಾಣಿಕ ನಿಷ್ಠೆಯಿಂದ ಪಕ್ಷದ ಒಂದು ನಿಲುವಿಗೆ ನಿಂತು ಕೆಲಸ ಮಾಡಿದಂಥವ್ರು. ಇವತ್ತು ಸಹ ಯಾವತ್ತೂ ಒಂದು ಬೇರೆ ರೀತಿ ಬೇಡ ಅಭಿಪ್ರಾಯ ಇಲ್ಲದಂಥವ್ರು. ಹಾಗಾಗಿ ಈಗ ಏಕಾಏಕಿ ಅವರಿಗೆ ಒಂದು ಉಚ್ಚಾಟನೆ ಒಂದು ಶಬ್ದ ಕೇಳಿ ನಮಗೆ ತುಂಬ ಬಹಳ ಬೇಸರವಾಯಿತು. ಹೇಗೆ ಅಂದರೆ ತುಂಬ ನಾವು ಒತ್ತಡದಿಂದ ನೋಡಿದ್ವಿ ಆ ವ್ಯಕ್ತಿನ.
ತುಂಬ ಪ್ರಾಮಾಣಿಕ ವ್ಯಕ್ತಿ. ಮೊನ್ನೆ ನಮ್ಮ ಶಿರಾ ಬೈಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ತವರೆಕೆರೆ ಭಾಗದಲ್ಲಿ 5 ಪಂಚಾಯಿತಿಯನ್ನು ಎಲ್ಲ ವರಿಷ್ಠರ ಮುಖಾಂತರ ಅವ್ರಿಗಾಗಿಯೇ ಒಂದು ಉಸ್ತುವಾರಿನ ಕೊಟ್ಟರು. ಆ ಅಂಥ ಸಂದರ್ಭದಲ್ಲೂ ನಮ್ಮ ರಾಜೇಶ್ ಗೌಡ ಅವರು ಗೆಲುವಿಗೆ ಸಹಕರಿಸಿ ಅಲ್ಲಿ ತುಂಬ ಬಹುಮತವನ್ನು ಕೊಡಿಸಿ ಗೆಲುವಿಗೆ ಅವರು ಒಂದು ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಅವರನ್ನು ಉಚ್ಚಾರಣೆ ಮಾಡೋದು ಮೊದಲು ಫಸ್ಟ್ ಅಲ್ಲೇನಾಯಿತು ಅಂತ ತಿಳ್ಕೊಂಡು ಏಕಾಕಿ ಉಚ್ಚಾರಣೆ ಮಾಡೋಕೆ ಬದಲು ಅವರು ಎಲ್ಲ ತೀರ್ಮಾನ ಮಾಡಿ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವ್ರನ್ನ ಉಚ್ಚಾರಣೆ ಮಾಡಬೇಕಾಗಿತ್ತು. ಅದು ಏನು ತಿಳುವಳಿಕೆ ಇಲ್ಲ ಮಾಡಿ ಸುಮ್ಮನೆ ಏಕಾಕಿ ಉಚ್ಚಾರಣೆ ಮಾಡ್ತಾರೆ ಅಂದರೆ ಅದು ತಪ್ಪು ಅಭಿಪ್ರಾಯ. ಅದನ್ನು ಸಣ್ಣ ಪುಟ್ಟ ಒಂದು ಕೆಲವೊಂದು ಅದೇ ಆಗ್ತಾವೆ ತೊಂದರೆಗಳು, ಅದನ್ನ ಸರಿದೂಗಿಸ್ಕೊಂಡು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾಯ್ತು. ನಾವು ರಾಜ್ಯ ಅಧ್ಯಕ್ಷರಾಗಲಿ ಜಿಲ್ಲಾ ಅಧ್ಯಕ್ಷರಾಗಲಿ ಇವರಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇನು, ಏಕಾಗಿ ಉಚ್ಚಾರಣೆ ಮಾಡಿರೋದಾಗ ತಪ್ಪು ಯಾವುದೇ ಕಾರಣದನ್ನು ತಿರಸ್ಕರಿಸ್ತೀವಿ. ನಾವು ಇದನ್ನು ರಾಜ್ಯಾಧ್ಯಕ್ಷರ ಬಳಿಗೆ ಹೋಗಿ ನಮ್ಮೊಂದು ಒಂದು ತಂಡ ಅವರಲ್ಲಿ ಮನವರಿಕೆ ಮಾಡಿಕೊಡ್ತೀವಿ. ದಯವಿಟ್ಟು ನಮ್ಮ ಜಗದೀಶ್ ಚೌಧರಿ ಅವ್ರನ್ನ ಉಳಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ.